ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳು ಸಾಧನೆ ಮಾಡಲಿಕ್ಕೆ
ಇತಿಹಾಸ ಇತ್ತು. ಕಾರಣ ಕಾಮದ ಪ್ರತಿಷ್ಠೆಗೆ ಹೆಚ್ಚು ಹೆಣ್ಣು ಮಕ್ಕಳಲ್ಲಿ 75% ಇರುತ್ತದೆ ಅನ್ನತಕ್ಕಂಥದ್ದು ವಿಜ್ಞಾನ ಸಮಕಾರಣ ಅನ್ನತಕ್ಕಂಥದ್ದು ನಾನು ಓದಿದ್ದೆ. ಚಂಚಲೆ ಹೆಣ್ಣು ಚಂಚಲೆ, ಹಾಗಾಗಿ ಸಾಧನೆ ಮಾಡಲಿಕ್ಕಾಗುವುದಿಲ್ಲ. ಆದರೆ ಆ ಮಾತನ್ನು ಶರಣು ಧಿಕ್ಕರಿಸು. ಯಾವ ಮೊಬೈಲ್ ಹಾಗಾಗಿ ಅದನ್ನು ಧಿಕ್ಕರಿಸಿದರು. ಹೆಣ್ಣು ಮಕ್ಕಳು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ಮಾತನ್ನು ತೆಗೆದರು. ಈ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳಿಗೆ ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ದೊಡ್ಡ ಪ್ರವಾದಿ ಯಾರಾದರೂ ಇದ್ರೆ ಅದು ಪರಮ ಮಹಾರಥ್ಯರಾಗಿರ್ತಕ್ಕಂತಹ ಜಗಜ್ಯೋತಿ ಬಸವಣ್ಣನವರು ಅನ್ನತಕ್ಕಂಥದ್ದು. ಹೆಣ್ಣು ಮಕ್ಕಳು ಸಾಧನೆ ಮಾಡಲಿಕ್ಕೆ ಬರೋದೇ ಇಲ್ಲ. ಹೆಣ್ಣು ಮಾಡಿ ಹೆಣ್ಣು ಮಾಡಿ ನೋಡಿ ಎಷ್ಟು ದೊಡ್ಡ ಶಬ್ದ. ಇಲ್ಲಿ ಕೂತಂತ ಹೆಣ್ಣು ಮಕ್ಕಳು ಎಲ್ಲರೂ ಗಮನ ಇರಬೇಕು. ಇಲ್ಲಿ ಕೂತವರೆಲ್ಲರೂ ನೀವು ಹೆಣ್ಣು ಮಕ್ಕಳನ್ನ ಮಾಡಿ ಎಂದು ಹೆಣ್ಣು ಮಕ್ಕಳ ಬುದ್ಧಿ ಮಾತ ನೋಡಿ ಮಜಾ ಏನದು. ಹೆಣ್ಣು ಅವನೇ ಹೆಣ್ಣು ಮಾಡಿ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ. ಮನದ ಮುಂದನ ಮಾಯೆ ಕಾಣ ಗುಹೇಶ್ವರ. ಹೆಣ್ಣು ಹೊನ್ನು ಮಣ್ಣು ಮಾಯೆ ಅಲ್ಲ. ಪುರುಷನಿಗೆ ಹೆಣ್ಣು ಮಾಯೆ ಆದರೆ ಪುರುಷನಿಗೆ ಹೆಣ್ಣು ಮಾಯೆ ಆದರೆ ಹೆಣ್ಣಿಗೆ ಪುರುಷನಾಗಿ ಕೊಟ್ಟ ಮಾಯೆ ಅನ್ನತಕ್ಕಂಥದ್ದು ಹೆಣ್ಣಿನಲ್ಲೇ ಇರುತ್ತದೆ ಅನ್ನತಕ್ಕಂಥದ್ದು ಸುಳ್ಳು. ಇದು ಏನಾಯಿತು ದೇಶದೊಳಗಡೆ ಪುರುಷ ಪ್ರಧಾನ ಸಮಾಜ ಇದೆ. ಹೆಣ್ಣನ್ನೇ ಶೋಷಣೆ ಮಾಡೋದು ಹೆಣ್ಣನ್ನೇ ಶೋಷಣೆ ಮಾಡೋದು. ವಿಶ್ವಾಮಿತ್ರ ಕುಂತಿದ್ದಂತೆ ತಪಸ್ಸಿಗೆ ರಂಬೆ ಊರ್ವಶಿಯ ಮೇಲಕ್ಕೆ ನರ್ತನ ಮಾಡ್ಕೊಂಡು ಪಿಕ್ಚರಲ್ಲಿ ಗೊತ್ತಾಗ್ತದಲ್ಲ ಇವನು ತಪಸ್ಸು ಕೂತಿರ್ತಾನೆ ಸನ್ಯಾಸಿ. ಇವನು ತಪಸ್ಸು ಭಂಗ ಮಾಡ್ಬೇಕಾದ್ರೆ ಇವನು ಡ್ಯಾನ್ಸರ್ ಅನ್ನು ಕಳಿಸಿಬಿಡ್ತಾನೆ. ಅವ್ರು ಬಂದು ತೈ ತೈ ಕುಂತ ಇವನು ಸ್ವಾಮಿ ಹಾಂ ಕಂಡು ತಮ್ಮ ಅವ್ರು ಬೇಕಾದ್ರೆ ಕುಯಿರು ಸನ್ಯಾಸಿ ನಿನ್ನ ಮನಸ್ಸಲ್ಲಿ ಹೋಗಿತ್ತು ಹೇಳು ತಪ್ಪಾಳೆ ತಟ್ಟೆ ಹೆಣ್ಮಕ್ಳು ಸನ್ಯಾಸಿ ನೀನು ಧ್ಯಾನಕ್ಕೆ ಹೋಗಿ ಧ್ಯಾನಿನ ಮನಸ್ಸಿನಲ್ಲಿ ಹೊರಟು ಎಕ್ಕದ ಕುಡಿಯೋ ನೀಯಲ್ಲೋ ನಿಂತು ಹೇಳು ನಿನ್ನ ಮನಸ್ಸನ್ನು ನೀ ಎಕ್ಕಾಗ್ತದೆ ತಿಳ್ಕೊಳ್ಳೋದು. ಅದನ್ನು ಬಿಟ್ಟು ಹೆಣ್ಣು ಬಂದು ಕೊಡೋದು ನನ್ನ ತಪಸ್ಸು ಹಾಳಾಯ್ತು ಅಂತ ಹೆಣ್ಣು ಮಕ್ಕಳ ಮೇಲೆ ಕತೆ ಬರುತ್ತೆ. ದುಷ್ಟು ಇವರಲ್ಲ ಹಾಗೊಂದು ದುಷ್ಟುತನ ಇದೆ. ಯಾವತ್ತೂ ಸಹ ಸಾಧನೆ ಮಾಡುವುದು ಹೆಣ್ಣು ಗಂಡಲ್ಲ ನಿನ್ನ ಮನಸ್ಸು. ಹೆಣ್ಣು ಗಂಡು ಸಾಧನೆ ಮಾಡೋದಿಲ್ಲ ಅಲ್ಲಿ. ಹೆಣ್ಣು ಗಂಡು ಸಾಧನೆ ಮಾಡೋದಿಲ್ಲ ಮನಸ್ಸು ಸಾಧನೆ ಮಾಡುವುದು. ಮಹಾದೇವಿ ತನ್ನ ವಚನವನ್ನು ಬರೆದಂತವಳು ಸಾಧನೆ ಮಾಡುವಾಗ ತನ್ನ ವಚನದಲ್ಲಿ ಬರೀತಾಳೆ ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಎನಗುಳ್ಳದೊಂದು ಮನ ಆ ಮನ ನಿನ್ನಲ್ಲಿ ಒಡೆದ ಬಳಿಕ ನನಗೆ ಭಯ ಉಂಟು ಜನಮಲ್ಲಿಕಾರ್ಜುನ ದೇವ ಅದ್ಭುತ ವಚನ ನೋಡಿ. ಸಾಧನೆ ಮಾಡೋದು ಹೆಣ್ಣು ಗಂಡಲ್ಲ ಮನಸ್ಸು. ಬಹಳ ಜನ ತಿಳ್ಕೊಂಡಾಗ ಸಾಧನೆ ಮಾಡೋದು ಏ ಗಂಡಸ ಕೈಯಲ್ಲಿ ಸಾಧನೆ ಮಾಡಕ್ಕ ಇಲ್ಲ ಇಲ್ಲ ಇಲ್ಲ
ಮನಸ್ಸು ಸಾಧನೆ ಮಾಡುವ ಎಂತೆಂಥ ಸ್ವಾಮಿಗಳು ಮನಸ್ಸು ತರ್ರಾಪುರ ಆಗಿರ್ತಾವ. ಮನಸ್ಸು ಎಂತೆಂಥವರು ಏನೇನು ಉಂಟದ ಇದೇ ಕರ್ನಾಟಕದೊಳಗಡೆ ಬಹಳ ದೊಡ್ಡ ಸ್ವಾಮಿಗಳು ಇದ್ರು, ಬಹಳ ಅದ್ಭುತ ಸ್ವಾಮಿಗಳು. ಸಂಸಾರ ಮಾಡೋದು ಮನಸ್ಸು ಗಂಡ ಹೆಂಡತಿ ಅಲ್ಲ. ಭಾಳ ಜನ ಕಳ್ಕೊಂಡ್ರೆ ಹೆಂಡತಿ ಹೆಂಡತಿ ಮನಸ್ಸು ಗಟ್ಟಿ ಇತ್ತು ಸಾಧನೆ ಆಗ ಮನೆಯೊಳಗೆ ಸಂಸಾರ ಹೋಗ್ತದೆ, ಹೆಂಡತಿ ಮನಸ್ಸು ಅಲ್ಲಾಡ್ತು. ಹೆಣ್ಣೆಲ್ಲ ಸಾಧನೆ ಮಾಡೋದು ಮನಸ್ಸು, ಗಂಡಿನ ಮನಸ್ಸು ಸಂಸಾರ ಮಾಡೋದು. ಬಹಳ ಹೋಗಿತ್ತು, ಇನ್ನೆಲ್ಲಿ ಹೋಗಿ ಮಾಡಬೇಕು ಮಠದ ಹೊರಗಡೆ ಮಲಗಿದ್ದು
ಗುರುಗಳೇ, ನೀವು ಗಂಗಾ ಅಂತ ಕೇಳಿ ನನ್ನ ಮಗಳ ಹೆಸರು ಗಂಗಾ ಖುಷಿಯಾಗ್ಬೋದು. ನನ್ನ ಮಗಳ ಹೆಸರು ಗಂಗಾ. ಸ್ವಾಮಿಗಳು ಎಂದೆಂದೂ ಏನೂ ನೋಡಲಾರದಂತ ರೂಪವನ್ನು ನೋಡಿದ್ರು ಮನಸ್ಸು ವಿಕಾರ ಆಯಿತು. ಮನಸ್ಸು ಯಾವಾಗ ವಿಕಾರ ಆಯಿತು? ವಿಕಾರ ಆಗಿಕೊಂಡರೆ ಸ್ವಾಮಿಗಳು ಊರಿನಲ್ಲಿ ಹಿರಿಯರನ್ನು ಕರೆದೇಳಿದ್ರು, ನನ್ನ ಮನಸ್ಸು ಇವತ್ತಿನವರೆಗೂ ಚಂಚಲವಾಗಿರಲಿಲ್ಲ, ಇವತ್ತು ಚಂಚಲ ಆಗಿದೆ, ಪುನಃ ನಾನು ಮಠದವರೆಗೆ ಹೋಗುವುದಿಲ್ಲ, ಈ ಮಗಳ ಮೇಲೆ ಮನಸ್ಸು ಬಂದಿರುವುದನ್ನು ಇವಳನ್ನು ಕೇಳಿ ಮದುವೆ ಮಾಡಿಕೊಳ್ಳುತ್ತೇನೆ. ಮಜಾ ಯಾವಾಗ ಇವಳ ಜೊತೆಯಲ್ಲಿ ಮದುವೆ ಆಗ್ತೀನಿ ಅಪ್ಪ ಅಂತ ಮದುವೆ ಮಾಡಿಕೊಟ್ಟಿದ್ದೀನಿ ಅದು ಎಷ್ಟು ಖರ್ಚು ಮಾಡಿದೀರ? 2000 ರೂಪಾಯಿ. ಇದು 1945-46 ವಯಸ್ಸಿನ ಕತೆ. ಎಷ್ಟು 5000 ಖರ್ಚು ಪಂಚಗಂಡು ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನ ಮನಸ್ಸು ಒಳದೊಂದಿದೆ, ಒಳಗಡೆ ಕಾಲಿಟ್ಟರೆ ಧರ್ಮಕ್ಕೆ ಅಪವಿತ್ರ, ಮನಸ್ಸು ಒಳದಿರೋದ್ರಲ್ಲಿ ಇವಳ ಜೊತೆಗೆ ಸಂಸಾರ ಮಾಡ್ತೇನೆ, ನಾನು ಹೋಗ್ತೇನೆ ಅಂತ ಕರ್ಕೊಂಡು ಹೊರಟು ಹೋದರು. ಹೋದರು ಬಹಳ ದಿವಸ ಸಂಸಾರ ಮಾಡಲಿಲ್ಲ. ಕಾರಣ ಏನು? 40 ವರ್ಷಗಳ ಕಾಲ ಖಂಡವಾಗಿ ತಪಸ್ಸು ಮಾಡಿದ ದೇಹ ಏನು ಒಂದು ನಿಮಿಷದ ಉದಾಸೀನ ಕೆಡಿಸಿತು ಕೂಡ ಸಂಭ್ರಮ ದೇವ. ನೀರನ್ನು
ನಿನ್ನ ಕುಡಿಲಾರದೆ 25 ದಿವಸ 30 ದಿವಸದ ನಂತರ 40 ದಿವಸದ ನಂತರ ಪ್ರಾಣ ಕಟ್ಕೊಂಡು ವಿದ್ಯಾಸ ವಿದ್ಯಾಸ ಯಾವಾಗ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಸಮಾಜದಲ್ಲೇ ಮನಸ್ಸು ಸಂಸಾರ ಮಾಡುತ್ತದೆ. ಮನಸ್ಸು ಸಂಸಾರ ಮಾಡುತ್ತದೆ ಯಾವಾಗ ಈ ಸಂದರ್ಭವನ್ನು ಪ್ರತಿಪಾದನೆ ಮಾಡಲು ಮಾಡಿದ ಕೂಡ ಸ್ವಾಮಿಗಳು ಬಂದು ನಿಂದೇಕರಾದರು. ಯಾಕೆ ಹೇಳ್ತೀನಂದ್ರೆ ಸಾಧನೆ ಎನ್ನುವುದು ಕೇವಲ 2 ದೇಹಗಳ ಸಂಬಂಧವಲ್ಲ, 2 ದೇಹಗಳ ಸಂಬಂಧವಲ್ಲ ಅದು. ಮಹಾದೇವಿ ಶತಸ್ತ್ರಯುಕ್ತವಾಗಿ ಸಾಧನೆ ಮಾಡುವುದು, ಅಷ್ಟಾವರಣಯುಕ್ತವಾಗಿ ಜೀವನವನ್ನು ನಡೆಸುವುದು, ಪಂಚಾಚಾರಯುಕ್ತವಾಗಿ ಸಮಾಜದಲ್ಲಿ ಸೇವೆಯನ್ನು ಮಾಡುವುದು. ಅದಕ್ಕಾಗಿ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಯಾರು ಹೇಳೋದಿಲ್ಲ. ಹೆಣ್ಣು ಗಂಡಿಗೆ ಮಾಯೆ, ಗಂಡು ಹೆಣ್ಣಿಗೆ ಮಾಯೆ. ಇಲ್ಲಿ ಮಾಯೆ ಎನ್ನುವುದು ಮನಸ್ಸು. ಅದಕ್ಕೆ ಬಹಳ ಚೆನ್ನಾಗಿ ಪೌರಾಣಿಕ ಕಲ್ಪನೆಯಲ್ಲಿ ಚಿತ್ರವನ್ನು ತೆಗೆಯುವಾಗ ಸರಸ್ವತಿಯನ್ನು ಬಂಡ ಮೇಲೆ ಕೂರಿಸು. ಯಾಕೆ ಕೂರಿಸುದು? ರಾಕ್ ಬಂಡೆ ಮೇಲೆ ಕೂರಿಸಿದ್ರು. ಯಾಕೆ ಕೂರಿಸಿದ್ರು? ಸರಸ್ವತಿ ಜ್ಞಾನಯುಕ್ತವಾದವಳು. ಜ್ಞಾನ ಯಾವತ್ತೂ ಅಲ್ಲಾಡೋದಿಲ್ಲ, ಬಂಡೆ ಇದ್ದಂಗದು ಜ್ಞಾನ. ಅವಳನ್ನು ಸರಸ್ವತಿಯನ್ನು ಬಂಡೆ ಮೇಲೆ ಕೂರಿಸಿದ್ರು. ಲಕ್ಷ್ಮಿಯನ್ನು ತಾವರ ಮೇಲೆ ಕೂರಿಸು. ಯಾಕೆ ತಾವರ ಮೇಲೆ ಕೂರಿಸಿದ್ರು? ಲಕ್ಷ್ಮಿನ ನೀರಿಗೆ ಅಲ್ಲಾಡದ ಬೀಳ್ತಾಳು. ಯಾರು ಅವಳನ್ನ ಲಕ್ಷ್ಮಿಯನ್ನ ತಾವರ ಮೇಲೆ ಇಟ್ಟು ಅವಳನ್ನ ಹಿಂದೆಯಿಂದ. ಕಾರಣ ನಾಲೆಡ್ಜ್ ಇಸ್ ಪವರ್. ಜಗತ್ತಿನಲ್ಲಿ ಜ್ಞಾನಯುಕ್ತವಾದ ಸಾಧನೆ ಇದೆ. ಜ್ಞಾನಯುಕ್ತವಾದ ಸಾಧನೆಯನ್ನು ಮಾಡಿದವರು ಸಾಧಕರು. ನಿನ್ನೊಳಗೆ ಲಕ್ಷ್ಮಿಯನ್ನ ತಾವರ ಮೇಲೆ ಎಲ್ಲಾರು ತಿಳಿದಿಲ್ಲ. ನೀವು ಲಕ್ಷ್ಮಿನ ಪ್ರೀತಿ ಮಾಡಬೇಡ್ರಿ, ಸರಸ್ವತಿಯನ್ನ ಪ್ರೀತಿ ಮಾಡ್ರಿ. ಲಕ್ಷ್ಮಿ ತಗೊಂಡು ಬರ್ತಾಳೆ ಆರಾಮಾಗಿ. ನಿಮ್ಮ ಜ್ಞಾನ ಕ್ರಿಯಾಗಿ ಪರಿವರ್ತನೆ ಮಾಡುತ್ತೆ. ನಿಮ್ಮ ಜ್ಞಾನ ಕ್ರಿಯಾಗಿ ಪರಿವರ್ತನೆ ಮಾಡುತ್ತೆ. ಯಾರು ಲಕ್ಷ್ಮಿಗೆ ಹತ್ತುತ್ತಾರ ಅವಳು ನಿಲ್ಲೋದಿಲ್ಲ. ಹೇಗೆ ಅವಳು ನಿಲ್ಲೋಳಲ್ಲ? ಅವಳು ಲಕ್ಷ್ಮಿ ನಿಲ್ಲುವವಳಲ್ಲ. ಅವಳು ಅವಳು ನಿಲ್ಲೋದಿಲ್ಲ. ಮನೆಯೊಳಗಡೆ 100 ರೂಪಾಯಿ ತಗೊಂಡು ಬಸ್ ಸ್ಟ್ಯಾಂಡ್ ಹೊರಟು 90 ರೂಪಾಯಿ ಆಗಿರ್ತಾಳೆ. ಹೋಟ್ಲು ಹೋದ 80 ರೂಪಾಯಿ ಆಗಿರ್ತಾಳೆ. ಮನೆ ಬರುವಾಗ 10 ರೂಪಾಯಿ ಆಗಿರ್ತಾಳೆ. ಅದಕ್ಕೆ ಚೆನ್ನಬಸವಣ್ಣ ಬರ್ದಾನ ಜ್ಞಾನ ಲಕ್ಷ ಜ್ಞಾನ ಸರಸ್ವತಿ ಎಂದೂ ಕರೆಯಕ್ಕಾಗಲಿಲ್ಲ. ಇವಳು ಲಕ್ಷ್ಮಿ ಮನೆಯೊಳಗಿರೋದ್ರೆ ಇವಳು ಎಂತವ್ರು ಅಂದ್ರೆ ಜಗದ ಗಿತ್ತಿ ನೀನು ಹಾದರ ಗಿತ್ತಿ. ನಾನು ಹೇಳಿದಲ್ಲ ಚೆನ್ನಬಸವಣ್ಣ ಹೇಳೋದು. ಅವಳು ಲಕ್ಷ್ಮಿ ಚಂಚಲೆ ಅವಳು ನಿಲ್ಲೋದಿಲ್ಲ ಅವಳು. ಹಾಗೆ ಈ ಮನಸ್ಸಿನಲ್ಲಿ ಇಚ್ಛಾ ಜ್ಞಾನ ಕ್ರಿಯೆ ಅನ್ನತಕ್ಕಂಥ 3 ಶಕ್ತಿಗಳಿರ್ತದ. ಇಚ್ಛಾಶಕ್ತಿ ಅನ್ನತಕ್ಕಂಥದ್ದು ಎಲ್ಲಿಂದ ಪ್ರಾರಂಭವಾಗ್ತದೆ? ಇಚ್ಛೆ. ಇಚ್ಛೆ ಎಲ್ಲಿಂದ ಪ್ರಾರಂಭವಾಗ್ತದೆ? ಜ್ಞಾನ ಕ್ರಿಯೆ ಇಚ್ಛಾ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ. ಇಚ್ಛಾಶಕ್ತಿಯೇ ಸರಸ್ವತಿ, ಕ್ರಿಯಾಶಕ್ತಿಯೇ ಯಾರು? ಯಾರು ಅವಳೇ ಕ್ರಿಯೆ ಇನ್ಯಾರು? ಅವಳೇ ಕ್ರಿಯೆ ಮಾಡೋ ಎಲ್ಲ ಖರೀದಿ ಮಾಡೋಳು ಯಾರು ಅವಳೇ? ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ. ಸೃಷ್ಟಿ ಅಂತ ಹೇಳಿದ್ರೆ ಬ್ರಹ್ಮ, ಸ್ಥಿತಿ ಅಂತ ಹೇಳಿದ್ರೆ ವಿಷ್ಣು, ಲಯ ಅಂತ ಹೇಳಿದ್ರೆ ರುದ್ರ. ಈ ಮನಸ್ಸಿನೊಳಗೆ ಪ್ರಾರಂಭವಾಗ್ತದೆ, ಸೃಷ್ಟಿ ಪ್ರಾರಂಭವಾಗ್ತದೆ. ಮನಸ್ಸು ಸೃಷ್ಟಿ ಮಾಡ್ತದ, ಮನಸ್ಸೇ ಸೃಷ್ಟಿ ಮಾಡೋ. ಮನಸ್ಸು ಯಾವಾಗ ಸೃಷ್ಟಿ ಮಾಡ್ತದ? ಯಾವಾಗ ಸೃಷ್ಟಿ ಮಾಡ್ತದೆ? ಬ್ರಹ್ಮ ಬಯಕೆ, ಅದೇ ಬಯಕೆ. ಯಾವಾಗ ಬ್ರಹ್ಮನೊಳಗಡೆ ಬಯಕೆ ಪ್ರಾರಂಭವಾಗಿತ್ತು, ಕ್ರಿಯೆ ಅನ್ನತಕ್ಕಂಥ ವಿಷ್ಣುವಿನ ಜೊತೆಯಲ್ಲಿ ಸೇರ್ತದೆ. ಯಾವಾಗ ಕ್ರಿಯೆ ಅನ್ನುವ ವಿಷ್ಣುವಿನ ಜೊತೆಯಲ್ಲಿ ಸೇರಿ ಬ್ರಹ್ಮ ಮತ್ತು ವಿಷ್ಣು ಸೃಷ್ಟಿ ಮತ್ತು ಕ್ರಿಯೆ ಎರಡು ಹೀಗೆ ಆಟ ಆಡ್ತದೆ. ಆಟ ಆದ ಮೇಲೆ 1 ದಿವಸ ಲಯ ಆಗ್ತದೆ. ಅದು
ಲಯಾ. ಈ ತೋರುವ ಸೃಷ್ಟಿ ಬ್ರಹ್ಮ, ಈ ತೋರುವ ಸೃಷ್ಟಿಯನ್ನು ಪ್ರಾರಂಭ ಮಾಡಲು ಬ್ರಹ್ಮ. ಬ್ರಹ್ಮ ಅಂದ್ರೆ ನಾಲ್ಕು ತಲೆ ಬ್ರಹ್ಮ ಅಲ್ಲ, ನಿಮ್ಮ ಚಿತ್ರ ಇದ್ದಾನಲ್ಲ ನಾಲ್ಕು ತಲೆ ಅವನಲ್ಲ, ಅವನಿದ್ರೆ ಇಲ್ಲಿ ಬಟ್ಟೆ ತಂದಿಡ್ರಿ ಟ್ರಾಫಿಕ್ ಪೊಲೀಸ್ ಮಾಡಲಿ. ಬ್ರಹ್ಮ ಅಂದ್ರೆ ನಾಲ್ಕು ತಲೆಯವನಲ್ಲ, ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ. ಯಾವುದರ ಒಳಗಡೆ ಎಲ್ಲವನ್ನ ತನ್ನ ಸೃಷ್ಟಿಯ ಗರ್ಭದೊಳಗಡೆ ಇಟ್ಕೊಳ್ತದ ಅದು ಬ್ರಹ್ಮ. ಆ ಬ್ರಹ್ಮ ಯಾವಾಗ ತನ್ನಿಂದ ತಾನೇ ಉಗಮ ಮಾಡುತ್ತದ, ಅದರ ಪಾಲನೆ ಪೋಷಣೆ ಮಾಡುವ ಶಕ್ತಿ ಯಾರಿದೆ ಅಂದ್ರೆ ವಿಷ್ಣು. ಈ ಪಾಲನೆ ಪೋಷಣೆ ಮಾಡುವ ಶಕ್ತಿ ವಿಷ್ಣುವಿನ ಇರ್ತದ. ವಿಷ್ಣು ಪಾಲನೆ ಪೋಷಣೆ ಮಾಡಿದ ನಂತರ ಬೇಡವಾದ ರುದ್ರ ಲಯ ಮಾಡ್ತಾನ. ಆ ಲಯ ಮಾಡಿ ತನ್ನೊಳಗಡೆ ಇಟ್ಟುವ ಶಕ್ತಿಗೆ ತಿರೋಧಾಮ. ಬಹಳ ಅತಿ ಅದ್ಭುತ ಇದು. ಸಾಧನೆ ಮಾಡಬೇಕಾದ್ರೆ ದೇಹ ಬಹಳ ಸೃಷ್ಟಿಯಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಅವರು ಸಂಸಾರವನ್ನ ಇದರ ಜೊತೆಯಲ್ಲಿ ಮಾಡಬೇಕು, ಸೃಷ್ಟಿಯ ಜೊತೆಯಲ್ಲೇ ಮಾಡಬೇಕು. ಪ್ರತಿ ದಿನ ಸಾಯುವವರೆಗೂ ಸಾಯುವವರೆಗೂ ಸೃಷ್ಟಿಯ ಜೊತೆಯಲ್ಲಿ ಜೀವನ ಮಾಡಬೇಕು. ಸತ್ತ ಮೇಲು ಭೂಮಿಯೊಳಗಡೆ ದೇಹ ಪ್ರಕೃತಿ ಒಳಗಡೆ ಕೊಳಿಬೇಕಾದ್ರೆ ಜೀವನ ಮಾಡಬೇಕು. ಇದಷ್ಟು ಸುಲಭ ಅಲ್ಲ, ಅಷ್ಟು ಸುಲಭವಾಗಿ ಸಂಸಾರ ಏ ಒಂದು ಎರಡು 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 ನಾಲ್ಕು ಎರಡು ಎಂಟು ಒಂದೊಂದು ಉಪ್ಪಿಸ್ಬಿಡ್ತಾರ, ಹತ್ತು ಹನ್ನೆರಡು ಇಡ್ತಾವ ರಾತ್ರಿ ನೆನೆಸಾಕ್ತಾರ. ಸೊಣ್ಣ ಇದ್ರೆ ಚಡ್ಡಿ ಇಲ್ಲ, ಚಡ್ಡಿ ಇಲ್ಲ. ಅದಕ್ಕಾಗಿ ಸಂಸಾರ ಅಲ್ಲ, ಸಂಸಾರ ಪ್ರಾಣಲಿಂಗಿ
ಆರು ಸ್ಥಳಗಳಿವೆ. ಇನ್ನು ಪಶ್ಚಿಮ ಚಕ್ರ, ಬ್ರಹ್ಮಚಕ್ರ, ಮಣಿಪೂರಕ ಚಕ್ರ ಅಂತ ಮೂರು ಚಕ್ರಗಳು ಬೇರೆ ಇವೆ. ಒಟ್ಟು ಆರು ಮೂರು ಒಂಬತ್ತು ಚಕ್ರಗಳಿವೆ. ಹೊರಗಡೆ ಲಿಂಗವನ್ನು ಹಿಡಿದು ಸಾಧನೆ ಮಾಡುವವರಾಗಲಿ, ಧ್ಯಾನಾಸಕ್ತರಾಗಲಿ, ನೀವು ಸಾಧನೆ ಮಾಡುವಾಗ ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರು ಲಿಂಗ ಹಿಡಿದು ಸಾಧನೆ ಮಾಡುವವರಿಗೆ ಮನಸ್ಸು ಏಕಾಗ್ರತೆ ಆಗಬೇಕು ಅಂತಿದ್ರೆ ಮೊದಲು ನಿಮಗೆ ಷಟಸ್ಥಳದ ಅನುಭವವಾಗಬೇಕು. ಎಂಟು ಆಭರಣಗಳನ್ನು ಹೇಳಿದ್ದೇನೆ ನಾನು. ಎಂಟು ಆಭರಣಗಳ ನಂತರ ಲಿಂಗ ಹಿಡಿದು ಸಾಧನೆ ಮಾಡಬೇಕಾದ್ರೆ ಆರು ಸ್ಥಳಗಳಿದೆ. ಯಾವ ಆರು ಸ್ಥಳಗಳ? ನೀವು ಕುಳಿತಿದ್ದೀರಲ್ಲ, ನೀವು ಕುಳಿತಿರುವ ಬೃಹದ್ವಾರದ ಸ್ಥಳವೇ ಭಕ್ತ ಸ್ಥಳ. ಅದೇ ಭಕ್ತ ಸ್ಥಳ, ಅದಕ್ಕೆ ಭಕ್ತ ಸ್ಥಳ ಅಂತ ಹೇಳೋಣ. ಎಷ್ಟು ಪಾವಿತ್ರ್ಯತೆ ಕೊಟ್ಟರು ನೋಡಿ ದೇಹದಲ್ಲಿ, ಎಷ್ಟು ಪಾವಿತ್ರ್ಯತೆ. ರಾತ್ರಿ ಕತ್ತಲೆ ಆಗಿದೆ, ಸೂರ್ಯ
ಕ್ರಿಮಿಕೀಟಗಳು ಮನುಷ್ಯ ಸಮುದಾಯಗಳು ಯಾವ ರೀತಿಯಲ್ಲಿ ಜೀವನವನ್ನು ಪ್ರಾರಂಭ ಮಾಡ್ತದ, ಇಡೀ ಜಗತ್ತನ್ನು ಮಲಗಿಸುವ ಶಕ್ತಿ ಸೂರ್ಯನಿಗಿದೆ, ಇಡೀ ಜಗತ್ತನ್ನು ಏಳಿಸುವ ಶಕ್ತಿ ಸೂರ್ಯ. ಲೋಕದ ಚೇಷ್ಟೆ ಮಾಡುವ ಸೂರ್ಯ ಏನ್ ಸೈನ್ಸ್ ವಚನ, ಯಾವ ಬಿ ಎಸ್ ಸಿ, ಯಾವ ಎಂ ಎಸ್ ಸಿ, ಯಾವ ನ್ಯೂಟನ್, ಎಂತ ವಿಜ್ಞಾನಿ, ಎಂತ ವಿಜ್ಞಾನಿ ಮಹಾದೇವಿ, ಎಂತಹ ವಿಜ್ಞಾನ ಸತ್ಯದ ವಚನ ಇತ್ತು, ಎಂತಹ ವಿಜ್ಞಾನದ ಸತ್ಯವನ್ನ ಉಪಮೇಯ ಅಲಂಕಾರ ಮುಖಾಂತರ ವ್ಯಕ್ತಪಡಿಸೋದಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇಬಿ. ಇಲ್ಲಿ ಚೇಷ್ಟೆ ಮಾಡೋದು ಯಾರು? ಮನಸ್ಸು. ಅದೇ ಚೇಷ್ಟೆ ಮಾಡೋದು ಸುಮ್ಮನೆ ಇರ್ತದೆ, ಸುಮ್ಮನೆ ಇರೋದಿಲ್ಲ ಅದು. ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಎಡಗೊಳ್ಳದೊಂದು ಮನ ಇರುವ ಮನಸ್ಸು ಒಂದು. ನಾನು ಕೊಟ್ಟಿರುವ ಮನಸ್ಸು ಯಾರಿಗೆ ಕೊಟ್ಟಿದ್ದೇನೆ? ಚನ್ನಮಲ್ಲಿಕಾರ್ಜುನನಿಗೆ ಮನಸ್ಸನ್ನು ಕೊಟ್ಟಿದ್ದೇನೆ ನಾನು. ಚನ್ನಮಲ್ಲಿಕಾರ್ಜುನಿಗೆ ವಿವಾಹವಾಗಿದೆ, ಲೋಕದ ಪುರುಷರು ನನಗೆ ಸಂಬಂಧವಿಲ್ಲ, ಲೋಕದ ಗಂಡಸರು ನನಗೆ ಸಂಬಂಧವಿಲ್ಲ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡೆಬರದ ಬಳಿಕ ಎನಗೆ ಬಲವುಂಟೆ ಚನ್ನಮಲ್ಲಿಕಾರ್ಜುನ ದೇವ. ಮನಸ್ಸು ಹೀಗೆ ನಿಮ್ಮದು ಮನಸ್ಸು ಎಲ್ಲ ಯಾಕೆ ನಿಮ್ಮದು ಸಾಧನೆ ಆಗಿಲ್ಲ ಅಂದ್ರೆ, ನೀವು ಒಂದು ಕಡೆ ಇರೋರಲ್ಲಿ ಈ ದೇವರು ಬಿಟ್ಟು ಆ ದೇವರು, ಆ ದೇವರು ಬಿಟ್ಟು ಈ ದೇವರು, ಅಲ್ಲಿ ಹೋದೆ ಇಲ್ಲಿ ಹೋದೆ. ಅದಕ್ಕೆ ತನ್ನ ವಚನದಲ್ಲಿ ಅತಿ ಅದ್ಭುತವಾದ ವಚನಗಳು, ಬಹಳ ಅತಿ ಅದ್ಭುತವಾದ ವಚನಗಳಿದ್ದಾವು. ಎಷ್ಟು ದೊಡ್ಡ ವಚನ ಈ ವಚನ ನೀವೆಲ್ಲರೂ ಕೇಳಿದ್ದೀರಿ. ಅವಳು ಹೇಳ್ತಾಳ, ಚಿನಿಗಿನಿ ಎಂದು ಹೇಳಿದ ನೀವು ಕಾಣಿವೆ, ಎರಗಿ ಬಂದಾಡುವುದು ಹೇಳಿದ ನೀವು ಕಾಣಿವೆ, ಸರಗತ್ತಿ ಬಾಡುವ ಕೋಲಿ ಹೇಳಿದ ನೀವು ಕಾಣಿವೆ, ಇದು ಹೊಲದಲ್ಲಿ ಆಡುವುದನ್ನು ಹೇಳಿದ ನೀವು ಕಾಣಿವೆ. ಎನ್ನ ದೇವ ಚನ್ನಮಲ್ಲಿ ಕಾರ್ಜುನ ಕಂಡಿರೇ ನೀವು ಹೇಳಿ, ಇಲ್ಲದಿದ್ದರೆ ನಾನು ಹೇಳಿದೆ ನೀವು ಕೇಳಿ. ವಚನ ಈ ವಚನ ಬಹಳ ಜನ ಏನ್ ತಿಳ್ಕೊಳ್ಳಲ್ಲ, ಮಹಾದೇವಿ ಗಿಳಿ ಕೇಳ, ಕೋಗಿಲೆ ಕೇಳ, ಅದನ್ನ ಕೇಳ, ಇದನ್ನ ಕೇಳ ಹಂಗಲ್ಲ, ವಿಡಂಬನೆ ಮಾಡ್ತಾಳ, ವಿಡಂಬನೆ ಮಾಡ್ತಾಳ. ಒಂದನೇ ನೋಡ್ಬೇಕು, ಒಂದನೇ ಕೇಳಬೇಕು, ಒಂದನೇ ನೋಡ್ಬೇಕು, ಒಂದನೇ ಕೇಳಬೇಕು. ಎಷ್ಟು ಅತಿ ಅದ್ಭುತವಾದ ವಚನ ಇದು. ಅಕ್ಕ ಮಹಾದೇವಿ ವಚನಗಳಲ್ಲೇ ಬಹಳ ದೊಡ್ಡ ವಚನ. ಅಕ್ಕ ಮಹಾದೇವಿ ಸ್ವರ ವಚನಗಳಿದೆ, ಅಕ್ಕ ಮಹಾದೇವಿಯ ಬೆಳಗಿನ ವಚನಗಳಿದೆ, ಅಕ್ಕ ಮಹಾದೇವಿಯ ಯೋಗಾಂಗ ತಿಳಿಯ ವಚನಗಳಿದೆ, ಅಕ್ಕ ಮಹಾದೇವಿಯ ಸಾಮಾನ್ಯ ವಚನಗಳು. ಬಹಳ ಅದ್ಭುತವಾದ ಹೆಣ್ಣು ಮಗಳ್ರಿ ಈ ವಚನ ನೋಡಿ. ಚಿನಿ ಎಷ್ಟು ಬ್ಯೂಟಿಫುಲ್ ವಚನ ಇದು. ಸ್ವಲ್ಪ ಗಮನ ಇಟ್ಟು ಕೇಳಬೇಕು ಈ ವಚನವನ್ನು, ನೀವೆಲ್ಲರೂ ಗಮನ ಇಟ್ಟು ಕೇಳಿ ಎಷ್ಟು ಬ್ಯೂಟಿಫುಲ್ ಅದ. ಅವಳು ಲಿಂಗವನ್ನು ಇಳಿದುಕೊಂಡು ಅವಳಿರುವ ಮನ ಬಂದು ಮನಸ್ಸನ್ನ ಚಂಚಲ ಮಾಡುವುದಿಲ್ಲ, ನಾನು ಮನಸ್ಸನ್ನ ಇಂದು ಚಂಚಲ ಮಾಡುವುದಿಲ್ಲ. ಮನಸ್ಸು ಚಂಚಲವಾಯಿತು ಹೊಡೆದು ಹೋಗ್ತದ. ಹಾಲು ಕಾಯಿಸಿದ ಮೇಲೆ ಹಾರಾಕಿರಬೇಕು, ಹಾರ ಮೇಲೆ ಎಪ್ಪ ಹಾಕಬೇಕು, ಎಪ್ಪ ಹಾಕಿದ್ಮೇಲೆ ಬೆಳೆದವರನ್ನ ಅಲಾಡಿಸ್ಕೊಂಡು ನಿಂತಿದ್ರೆ ಮೊಸರು ಆಗ್ತದ. ಇಡಬೇಕು ಸುಮ್ಮನೆ ಒಂದು ಕಡೆ ಇಟ್ಟರೆ ಮೊಸರು ಆಗ್ತದ. ಮೊಸರು ಆದ್ಮೇಲೆ ಬೆಣ್ಣೆ ಹಾಕ್ತದೆ, ಕಡದ ಮೇಲೆ ಬೆಣ್ಣೆ ಬಂದ ಮೇಲೆ ತುಪ್ಪ ಬರ್ತದ. ತುಪ್ಪವನ್ನು ಕರಗಿಸಿದ ಮೇಲೆ ಬೆಣ್ಣೆ ಕರಗಿಸಿಲ್ಲ, ತುಪ್ಪ ಬರ್ತದ. ತುಪ್ಪ ಎಲ್ಲಿತ್ತು? ಹಾಲಾಗಿತ್ತು. ಹಾಲಾಗಿತ್ತು ತುಪ್ಪದೊಳಗೆ ಹಾಲದ. ಅದ್ರ ಹಾಲು ತೆಗೆದು ತುಪ್ಪ ಆದ್ಮೇಲೆ ತುಪ್ಪ ಹಾಲಾಗುವುದಿಲ್ಲ. ಹಾಗೆ ಇವ ಮನಸ್ಸಿದೆಯಲ್ಲ, ಒಂದು ಸಲ ನಾವು ಸಾಧನೆಗೆ ಒಳಪಡಿಸಿದ ಮೇಲೆ ಅದು ಬಹಳ ಗಂಭೀರ ಸ್ಥಿತಿಯಲ್ಲಿ ಇರ್ತದೆ. ಘನಗಂಭೀರ ಘನಗಂಭೀರ ಸ್ವರೂಪ, ಘನಗಂಭೀರವಾಗಿರ್ತದ ಮನಸ್ಸು. ಯಾರು ಏನೇನಾದ್ರು ತಲೆ ತಗೊಳ್ಳೋದಿಲ್ಲ, ಸಾಧನೆ ಮಾಡಿದವರು ಯಾರೇನು ತಗೊಳ್ಳೋದಿಲ್ಲ. ಬೇಕಾದಂಗೇಳಿ ನನ್ನನ್ನು ಬೇಕಾದಂಗೆ ಬೈತಾ ಅಂತಾರೆ. ಬೈರಿಯಪ್ಪ, ನಿಮ್ಮನ್ನು ನಾಲ್ ಇಡ್ತೀರಿ ನೀವು ಬೈತೀರಿ, ನಿಮ್ಮನ್ನು ತಾಕತ್ತು ಎಷ್ಟದ ಅಷ್ಟು ಬೈತೀರಿ. ಅದ್ರ ಮೀರಿದ ಏನು ಅಷ್ಟೇ ಇರ್ತದವು. ನಾವು ಜಡ್ಜ್ಮೆಂಟ್ ಮಾಡ್ತೇವೆ, ನಾವು ಮನಸ್ಸು ಜಡ್ಜ್ಮೆಂಟ್.
ಹೀಗೆ ನಿಮ್ಗೆ ಹಿಡ್ಕೊಳ್ಬೋದು ಅದು ಹಿಂಗೆ ಆ ಕಣ್ಣು ತೆರೀಬಾರದು, ಕಣ್ಣು ಮುಚ್ಚಬಾರದು. ಅದಕ್ಕೆ ಅನಿಮಿಷಿಯ ದೃಷ್ಟಿ ಮನಸ್ಸು ಒಂದೇ ಉಸಿರಾಟದ ನಿಯಂತ್ರಣ ಮೇಲೆ ಕಡೆ ಸಹಜವಾಗಿ ಉಡಾಂತ ಇರಬೇಕು, ಬಹಳ ಸರಳವಾಗಿರಬೇಕು. ಗಾಳಿಯ ಶಕ್ತಿಯನ್ನು ಪಡೆದುಕೊಂಡವನು ಮಾತನಾಡಬಲ್ಲ, ಗಾಳಿಯ ಮೇಲೆ ಪದ ಪ್ರಯೋಗ ಮಾಡಿದವರು ಆಚಾರ್ಯರು. ನಮ್ಮ ಅಪ್ಪ ಮಜ್ಜ 4 ಗಂಟೆಗೆ ಎದ್ದು ತಣ್ಣೀರ ಇಲ್ಲಿ ನಿಲ್ಲಿಸಿ ನನಗೆ ಭಗವದ್ಗೀತೆ ಹೇಳಿಸ್ತಿದ್ದ. 18 ಅಧ್ಯಾಯ ನೀರಿನ ನಿಲ್ಲಿಸಿ ಹೇಳಿದ ಚಳಿಗಳ ಬೆಳೆದಿದ್ದ. ನಾಳೆ ನಾಟ್ಯವಾಡಬೇಕು, ಸರಸ್ವತಿ ನಾಟ್ಯವಾಡಬೇಕು. ನಾಳೆಯೊಳಗೆ ಸರಸ್ವತಿ ನಾಟ್ಯವಾಡಬೇಕು. ಪ್ರವಚನ ಹೇಳೋದು ಅಷ್ಟು ಸುಲಭದ ಮಾತಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಅದು ಬೃಹದ್ವಾರದಿಂದ ನಾಳೆ ಆಕಂಕ್ಷವಾಗಬೇಕು, ಬ್ರಹ್ಮರಂಧ್ರದಿಂದ ಜ್ಞಾನ ಕೆಳಗಿಡಬೇಕು, ಹೃದಯದಿಂದ ಪ್ರೇಮ ಹೊರಹೊಮ್ಮಬೇಕು, ನಾಲಿಗೆಯಿಂದ ಗುರುಲಿಂಗದ ಜ್ಞಾನದ ಶಬ್ದ ಹೊರಚಿಮ್ಮಬೇಕು, ಭಕ್ತರ ಹೃದಯದಲ್ಲಿ ಅಜ್ಞಾನ ಹೋಗಿ ಸುಜ್ಞಾನಬೇಕು. ಬರೀ ಬೈತಾನ ಅಂತ ಹೇಳ್ಕೊಂಡು ಹೋಗ್ತೀರಿ ಅಷ್ಟೇ, ಹೇಳಿ ಗೊತ್ತಾಗ್ತದೆ. ಬಹಳ ಕಷ್ಟ ಅದು ಎನ್ನುವಂದು ಮನ ವಚನ ಅದ್ಭುತವಾದ ವಚನಗಳು, ಬಹಳ ಅದ್ಭುತವಾದ ವಚನಗಳು. ಚಿರಿಗಿರಿ ಅಂದೋದಿ ಬಹಳ ಜನ ಸಾಹಿತಿಗಳು ನಮ್ಮ ಟೀಚರ್ಸ್ಗಳು ಬುದ್ಧಿವಂತರು ಎಲ್ಲರೂ ಕೊಡ್ತಿದ್ದೀರಿ. ಈ ವಚನದ ವ್ಯಾಖ್ಯಾನ ನೋಡಿ, ವಿಡಂಬನೆ ಮಾಡ್ತಾರೆ ಜಗತ್ತನ, ವಿಡಂಬನೆ ಮಾಡ್ತಾರೆ ಜಗತ್ತನ್ನು ನೋಡಿ ವಿಡಂಬನೆ ಮಾಡ್ತಾರೆ. ಚಿರಿಗಿರಿ ಎಂದೋದ ಗಿರಿಗಳಿಲ್ಲ, ಚಿರಿಗಿರಿ ಎಂದೋದ ಗಿರಿಗಳಿಲ್ಲ ಅಂತಂದ್ರ ಮಹಾದೇವಿ ಬಹಳ ಅಪರೂಪವಾದ ಹೆಣ್ಣುಗಳು. ಈ ವಚನೆ ಹೆಂಗ ಬರ್ತಾರ ಅಂತಂದ್ರ ಬೆಳಗ್ಗೆ ಎದ್ದು ಜಳಕ ಮಾಡಿ ವಿಭೂತಿ ಹಚ್ಕೊಂಡು ಗಂಧ ಪಡ್ಕೊಂಡು ಮಂದಿ ಎದುರ ದೊಡ್ಡ ದೊಡ್ಡ ಪುಸ್ತಕ ಇಟ್ಕೊಂಡು ಗುಡಿ ಮುಂದೆ ಚಿರಿಗಿರಿ ಓದದಂಗ ಹಂ ಒಂದು ಕಡೆ ನೋಡ್ರಿ, ಒಂದು ಕಡೆ ನೋಡ್ರಿ, ಹಿಂಗೇ ಅಷ್ಟೇ ನೋಡ್ರಿ.
ಮನಸ್ಸು ಏಕಾಗ್ರತೆ ಆಗ್ತದೆ, ಮನಸ್ಸು ಏಕ ಚಿತ್ತದಿಂದ ಇರ್ತದೆ, ಬಹಳ ಒಳ್ಳೆಯ ಜೀವನ ಸಾಗಿಸಿ ಬರ್ತದ. ಭೂಮಿಯಿಂದ ಭೂಮಿ ಹಾರುವ ತುಂಬಿ ಎರಡು ಮಂಡಾಡುವ ತುಂಬಿಗಳನ್ನ ನೀವು ಕಾಣಿದೆ, ನೀವು ಕಾಣಿಲ್ಲ. ಮುಂದೆ ಹೇಳ್ತಾರ ಸ್ವರಗತ್ತಿ ಪಾಡುವ ಕೋಗಿಲೆಗಳೆಲ್ಲ ನೀವು ಕಾಣಿದೆ, ನೀವು ಕಂಡಿದೆ. ಆ ಮನೆಯನ್ನು ತಬಳೆ ಇಟ್ಕೊಂಡು ಗುಡಿ ಒಳಗಡೆ ತಂಬಾಕು ತಿಂದು ಚಿದಾನಂದ ಶಿವೋಹಂ ಬೆಳಗಾನ ಹಾಡಿದ್ದೆ. ಏನು ಬಂತು ಹಾಡದು ಉಳಿತಾನ ಹಾಡದೆ ನವಿಲು ಓದ್ ನವಿಲು ಅಲ್ಲಿ ಬೆಳಿಗ್ಗೆ ಎದ್ದು ಕ್ಯಾಸೆಟ್ ಹಾಕ್ತಿರಲ್ಲ ಹಾಕ್ತೀರ ಅಂದ್ರೆ ಕ್ಯಾಸೆಟ್ ಹಾಕ್ತೀರಿ. ಏನ್ ಕ್ಯಾಸೆಟ್ ಹಾಕ್ತೀರಿ? ಎದ್ದೇಳು ಮಂಜುನಾಥ ಬೆಳಗಾವಿ ಎದ್ದೇಳು ನೀರು ಎತ್ತು ಕ್ಯಾಸೆಟ್ ಹಾಕಿ ಅವನಿಗೆ ಎಬ್ಬಿಸ್ಬೇಕಾದ್ರೆ ಅವನೆಂತ ಸೋಮೇರಿ ದೇವರು ನೀವು ಎದ್ದು ಕ್ಯಾಸೆಟ್ ಹಾಕಿ ಅವ್ನಿಗೆ ಆನೆ ಬಂದಿರುವುದು, ಕುದುರೆ ಬಂದಿರುವುದು, ಚಾಮರ ಬೀಸುತ್ತಿರುವುದು ನಿಧಿಯಲ್ಲಿ ಶರಣ ನಿದ್ದೇಗಿದ್ದರೆ ಜಪಕಾಣಿ, ಶರಣ ಎತ್ತಿ ಕುಳಿತರೆ ಶಿವರಾತ್ರಿ ಕಾಣಿಯು, ಶರಣ ಇದ್ದರೆ ಜಪ ಮಾಡಿ ಬೆಳಗ್ಗೆ ಎದ್ದು ಕ್ಯಾಸೆಟ್ ಎದ್ದು ದೇವ್ರು ದೇವ್ರು ಬರೋದ್ರೆ ನಮ್ಗೆ ನೋಡಿದ್ದೀನಿ ಜಗತ್ನಾಗ ಕ್ಯಾಸೆಟ್ ಹಾಕಿದ್ರೆ ಎದ್ದು ಹನುಮಪ್ಪ ಎದ್ದೆ ಸಂಗೀತ ಕೊರಿಬೇಕಿತ್ತು ಸ್ವರ ವ್ಯಕ್ತಿ ಬಾಳುವ ಕೋಗಿಲೆಗಳಿದ್ದಂತೆ ನೀವು ಚಿರಿಮಿ ಎಂದು ನೀವು ಕಾಣಿರಿ, ಎರಡು ಹುಂಬಿಗಳ ನೀವು ಕಾಣಿರಿ, ಸ್ವರ ವ್ಯಕ್ತಿ ಬಾಳುವ ಕೋಗಿಲೆಯ ನೀವು ಕಾಣಿರಿ, ಗಿರಿಗೋಪುರದಲ್ಲಿ ಆಡುವ ನಮಿಲುಗಳ ನೀವು ಕಾಣಿರಿ. ಗಿರಿಯಲ್ಲಿ ಹೆಂಡತಿಗೆ ಹೇಳ್ಬಿಡೋದು ಈಗ ಇವತ್ತು ಪುರಾರಾಶಿಯವರು ಬಹಳ ಕೆಟ್ಟ ಭಾವನೆಗಳನ್ನು ಹೊಂದಿರ್ತಾರಲ್ಲ ಗಂಡ ಮನೆಯವರು
ಕೆಡಿಸಿದ್ದಾರೆ ನಿಮ್ಮ ಮನಸ್ಸು ಇಟ್ಕೊಂಡು. ಎದಕ್ಕೆ ಮನಸ್ಸು ಕೆಡಿಸ್ತೀರಿ ಅಮ್ಮ? ನಿಮಗ ಆವ ವಿದ್ಯೆ ಕಲಿತಾರೆ ಏನು ಸಾವ ವಿದ್ಯೆ ಬೆನ್ನ ಬೆಳೆ ಮನೆ. ಯಾರು ಕೈ ತೋರಿಸ್ತೀರಿ? ಎಲ್ಲಿ ಕೈ ತೋರಿಸ್ತೀರಿ? ಯಾರ ಭವಿಷ್ಯ ಯಾರ ಕೈಯಲ್ಲಿದೆ ಸ್ವಾಮಿ? ಯಾರ ಭವಿಷ್ಯ ಯಾರ ಕೈಯಲ್ಲಿದೆ? ಯಾರ ಭವಿಷ್ಯ ಯಾರ ಕೈಯಲ್ಲಿಲ್ಲ? ಒಳ್ಳೆ ಧ್ಯಾನ ಮಾಡಿ, ಒಳ್ಳೆ ನಿಜವನ್ನು ಸಾಧನೆ ಮಾಡಿ, ಒಳ್ಳೆ ವಚನಗಳನ್ನು ಓದಲಿ, ಸುಮ್ಮನೆ ತಿರುಗಾಡಬೇಡಿ. ಆ ಒಪ್ಪಳ್ತಾನೆ ಇದು ಇತ್ತೀಚೆಗೆ ವಾಸ್ತು ಅಂತ ಸಂಡಾಸ ಮುಂದೆ ಬಾತ್ರೂಮ್ ಮಾಡುದು, ಬಾತ್ರೂಮ್ ತೆರೆದ ಈ ದಿಕ್ಕು ಸರಿಯಲ್ಲ, ಈ ದಿಕ್ಕು ಸರಿಯಲ್ಲ, ಈ ದಿಕ್ಕು ಸರಿಯಲ್ಲ. ಏ ಈ ದಿಕ್ಕು ಸರಿಯಲ್ಲ ಅಂದ್ರೆ ಈ ದಿಕ್ಕಿನಲ್ಲಿ ಬೆಳೆದ್ರೆ ಬೆಳೆತೀನಿ ಬೇಡ. ಈ ದಿಕ್ಕು ಸರಿಯಾದ್ರೆ ಹೊರ ಪಡ್ರ ನನಗೆ. ನೀನು ಮನೆಯಿಂದ ಹೊರಗೆ ಬೇಕಾದ್ರೆ ನಿನ್ನ ಮನಸ್ಸಿಗೆ ಕೇಳಿಸ್ಬಿಡ್ತ ಎಲ್ಲಿ ಹೊಂಟ್ಯ ಅಂದ್ರೆ ನಿನ್ನ ಮನಸ್ಸು ಹೊಡಿ ಎಲ್ಲಿ ಹೊಂಟ್ಯ ಅಂತ ಕೇಳಿದ್ರೆ ನಿನ್ನ ಮನಸ್ಸು ಹೊಡಿತು. ಯಾರು ಎಲ್ಲಿ ಹೋಗ್ತೀಯ ಅಂತ ಕೇಳಿದ ಕೂಡಲೇ ಏ ಏನಾದ್ರು ಕೆಲಸ ಹಾಳಾಗ ಹೋಗುತ್ತೆ ಅಂತೀರಲ್ಲ, ಹಾಗಾದ್ರೆ ಎಲ್ಲಿ ಹೋಗ್ತೀಯ ಅಂದ್ರೆ ನಿನ್ನ ಮನಸ್ಸು ಕೆಟ್ಟ ಹೋಗ್ತದೆ ಅಂತ ನಿಮಿತ್ತಂದ್ರೆ ನೀನು ಮನೆಯಿಂದ ಹೊರಡತ್ತೀರಿ ಅದಕ್ಕೆ ಕೇಳೋದು ಎಲ್ಲಿ ಹೋಗ್ತೀಯ ಅಂತ ಕೇಳೋದು. ಆಯ್ತು ಅಪ್ಪ, ನೀನು ಬಂದು ಕೂತ್ಕೊಂಡು ಬಸ್ ಸ್ಟ್ಯಾಂಡ್ನಾಗ ಬಸ್ನಾಗ ಕೂತ್ಕೊಂಡು ಡ್ರೈವರ್ ಎಲ್ಲಿ ಅಂತ ಕೇಳ್ತಾನೆ ಏನು ಹೇಳ್ತೀರ? ಡ್ರೈವರ್ ಎಲ್ಲಿ ಹೋಗ್ತೀಯ ಎಲ್ಲಿ ಅಂತ ಕೇಳ್ತಾ ಏನು ಹೋಗ್ತೀಯ ಅಂತ ಕೇಳ್ಬೇಕಾನೆ. ಅದಕ್ಕಾಗಿ ನಾಳೆ ಹೋಗೋತ್ತಿಗೇನೆ ಬಸ್ನಾಗ ಮನೆಯಿಂದ ಬಿಡೋತ್ತಿದ್ರೆ ಬಿಜಾಪುರ 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 ಅಂತ ಎಷ್ಟು ಮನಸ್ಸು ಕೆಟ್ಟದೆ ನಿಮ್ಮೆಲ್ಲ. ಎಷ್ಟು ಮನಸ್ಸಿಗೆ ಜ್ಞಾನ ಇರೋ ಭಯ 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 ವಾಸ್ತು ಇದಂತ ಹೇಳಿದ್ರು ನೋಡ್ರಿ. ಮನೆಯೊಳಗೆ ಸಂಸಾರ ವಾಸ್ತು ಚಲೋ ಇರಬೇಕಂದ್ರೆ ಮನೆ ಚಲೋ ಇರೋದಲ್ಲ, ಹೆಣ್ಣು ಮಕ್ಕಳ ಮನಸ್ಸು ಚೆನ್ನಾಗಿತ್ತಂದ್ರೆ ಮನೆ ಚಲೋ ಇರ್ತದೆ ಅಂತ ತಿಳ್ಕೋಬೇಕಾಗಿರುತ್ತೆ. ವಾಸ್ತು ನೆಟ್ಟಾಗಬೇಕು, ನಿಮ್ಮ ವಾಸ್ತು ನೆಟ್ಟಿರ್ಬೇಕು. ಆಕೆ ಅಡುಗೆ ಮಾಡ್ಬೇಕಲ್ಲ, ಅಡುಗೆ ಮಾಡಿ ಮಧ್ಯಾಹ್ನ ಊಟಕ್ಕೆ ನೀಡುವಾಗ ಆಕೆ ಊಟಕ್ಕೆ ನೀಡುವಾಗ ನೀವು ಊಟ ಮಾಡ್ತೀವಿ ಹೆಂಡತಿಗೆ ಏನು ಹೇಳ್ಬೇಕು? ಭಾಳ ಚಲೋ ಅಡುಗೆ ಮಾಡಿದ್ದೆ, ಊಟ ಸ್ವಲ್ಪ ಕಡಿಮೆ ಆಗಿದ್ರೆ ಇನ್ನು ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಊಟ ಜಾಸ್ತಿ ಆಗಿರ್ತಾಳೆ ಹೇಳೋದು ಶಬ್ದ ಬದಲಾಗ ಅದನ್ನು ಬಿಟ್ಟು ಅಂದ್ರೆ ಗಲಿಯಾಗಿರುತ್ತ ಸೊಳ್ಳಿ ಏ ಅಷ್ಟೊತ್ತಿಗೆ ಯಾವತ್ತು ಬೈಲೇ ಬೈಲಾರ ನಿಮ್ಮ ಬೈತಾನ ಓದ್ ತಿಳ್ಕೊಂಡ್ಬರೋಣ ಯಾಕೋ ಸ್ವಲ್ಪ ಎಂದು ಬೈರಾಗ ಬೈರಾಣ ದಾರ ಕೊಡ್ತೀನಿ ಏನಾಗಲ್ಲ ನೋಡಿ ಬಹಳ ಚಲೋ ಇತ್ತು ಇತ್ತೀಚಿಗೆ ಕಿರ್ಕಿರಿ ಆಗಲ್ಲ ಹೌದೇನು ಬಿಡುತ್ತಾ ಮುಂದಿರ್ತಾನ ಕುರಿ ಬಂದು ಕೂಡ ಕುರಿಯ ಕಟ್ಕೊಂಡಿರ್ತೀವಿ ನಾವು. ನೋಡಿ ನಿಮ್ಮ ಮನಸ್ಸುಗಳಿಗೆ ಯಾವ ಧ್ರುವನೂ ಇಲ್ಲ, ಯಾವ ಭೂತವೂ ಇಲ್ಲ. ನಿಮ್ಮ ಮನಸ್ಸುಗಳು ಬಹಳ ಸ್ವಚ್ಛ ಆದ ಲಿಂಗ ಇದ್ದುಕೊಂಡು ಎಣಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡೆಬರದ ಬಳಿಕ ಎಣೆಗೆ ಹೋಗುತ್ತೆ ಚಂದ ಒಳಗಡೆ ಕತ್ತಲೆ ಅದ, ಒಳಗಡೆ ಕತ್ತಲೆ ಅದ ಅದನ್ನು ಜ್ಯೋತಿ ಹೆಚ್ಚಿಸ್ಕೋಬೇಕು.
ಒಳಗಡೆ ಕರ್ತನೆ ತುಂಬಿಕೊಂಡವ ತೋಳಗಳೆಲ್ಲ ಗುರು ಕಾಣಿಸು ಒಳಗಡೆ ಕರ್ತನೆ ಆವರಿಸ್ಕೊಂಡ್ಬಿಟ್ಟ ಭಯದ ವಾತಾವರಣ ಅವ್ರ ಕೈ ತೋರಿಸೋದು ಇವ್ರ ಕೈ ತೋರಿಸೋದು ಅವ್ರಿಗೆ ತೋರಿಸೋದು ಇವ್ರಿಗೆ ತೋರಿಸೋದು ನನ್ನ ಬದುಕಲ್ಲ ನಮ್ಮ ಹುಡುಗ ಆವರಣಿಗೆ ಲವ್ ಮಾಡಿದ್ ಲವ್ ಮಾಡಿ ಲವ್ ಅಂದ್ರೆ ಖುಷಿ ಶಬ್ದನೆ ಅಂತ ಆಗ್ತದೆ ನೋಡಿ ಲವ್ ಸಾಕಾರ ಪ್ರತಿರೂಪವಾಗಿರ್ತಕ್ಕಂತಹ
ನಿನ್ನ ಬೇಕು ನಿನ್ನ ಕೊಡ್ತೇವೆ, ನಿನ್ನ ಇಲ್ಲದವರು ನಿನ್ನ ಕಟ್ಕೊಳ್ಬಹುದು. ಸಾಧನೆ ಹೇಳ್ಕೊಡ್ತೇನೆ, ಸಾಧಿಸಲು ನನಗೆ ಇನ್ನೊಂದು ಸಲ ಬರಲಿಕ್ಕೆ ಆಗೋದಿಲ್ಲ. ಸತ್ಯ ಹೇಳ್ತಾರೆ, ಯಾಕಂದ್ರೆ ಆರೋಗ್ಯ ಎಷ್ಟು ಚೆನ್ನಾಗಿ ಉಳಿದಿಲ್ಲ ನಾವು. ನೀನು ಹೇಳೋದು ಏನು ಉಳಿತದೆ? ಒಳಗೆಲ್ಲ ಹೋಗ್ತದ? ಹೋಗದೇ ಇಲ್ಲ. ನಾನು ಸಾವನ್ನ ಪ್ರೀತಿಸ್ತೇನೆ, ಬದುಕನ್ನು ಅನುಭವಿಸುತ್ತೇನೆ, ಜಗತ್ತಿನಲ್ಲಿ ಬದುಕನ್ನು ಅನುಭವಿಸುತ್ತೇನೆ. ನಾವು ಕಲಿತಿರೋ ವಿದ್ಯೆಯನ್ನು ನಿಮಗೆ ಹೇಳಿಕೊಡ್ತೇವೆ. ಚೆನ್ನಾಗಿ ಸಾಧನೆ ಮಾಡಿ, ಒಳ್ಳೆ ಇಂಗಿಕೊಡ್ತೇವೆ. ಹೇಗೆ ಧ್ಯಾನ ಮಾಡಿ, ಹೇಗೆ ಕುಳಿತುಕೊಳ್ಳಿ, ಹೇಗೆ ಮನಸ್ಸನ್ನು ಏಕಾಗ್ರತೆ ಮಾಡಿ, ಹೇಗೆ ಉಸಿರಾಟದ ನಿಯಂತ್ರಣ ಮಾಡಿ, ಯಾವ ರೀತಿಯಲ್ಲಿ ಈ ಚಕ್ರಗಳನ್ನು ಜಾಗೃತಗೊಳಿಸಬೇಕು, ಯಾವ ರೀತಿಯಲ್ಲಿ ಚಕ್ರಗಳನ್ನು ಈ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಬ್ರಹ್ಮಚಕ್ರ ಪಶ್ಚಿಮ ಚಕ್ರ ಅಣುಚಕ್ರಗಳನ್ನು ಹೇಗೆ ಭೇದಿಸಬೇಕು, ಏನೇನು ಮಂತ್ರಗಳನ್ನು ಹೇಳಬೇಕು ಈ ದೇಹದೊಳಗೆ, ಈ ಆಧಾರ ಚಕ್ರದಲ್ಲಿ ಯಾವ ಮಂತ್ರ, ಸ್ವಾಧಿಷ್ಠಾನ ಚಕ್ರದಲ್ಲಿ ಯಾವ ಮಂತ್ರ, ಮಣಿಪೂರಕ ಚಕ್ರದಲ್ಲಿ ಯಾವ ಮಂತ್ರ, ಅನಾಹುತ ಚಕ್ರದಲ್ಲಿ ಯಾವ ಮಂತ್ರ, ವಿಶ್ರುತಿ ಚಕ್ರದಲ್ಲಿ ಯಾವ ಮಂತ್ರ, ಐಕ್ಯ ಚಕ್ರದಲ್ಲಿ ಯಾವ ಮಂತ್ರ, ಇದನ್ನೆಲ್ಲ ಗೋಪ್ಯವಾಗಿ ಬೆಳೆಯಲು ಹೇಳ್ಕೊಡ್ತೇನೆ. ಎಲ್ಲ ಚೆನ್ನಾಗಿ ಕಲಿಸ್ತೇನೆ. ಮೂರು ದಿವಸ ಆನಂದವಾಗಿ ಕಲಿ, ಶಾಂತ ರೀತಿಯ ಜೀವನವನ್ನು ಕಲಿ. ಮತ್ತು ಬೆಳಿಗ್ಗೆ ಲೇಟಾಗಿ ಎದ್ದು ಬರಬೇಡ. ಐದಂದ್ರೆ ಐದೇ, 5 ಗಂಟೆಗೆ ಬಂದು ಕೂತ್ಕೊಡ್ರಿ. 7 ಗಂಟೆಗೆ 2 ತಾಸು ಬಹಳ ಚೆನ್ನಾಗಿ ಕಲಿಸ್ತೇನೆ. ನಮ್ಮ ಕಮಿಟಿ ಮಂದಿ ನಮ್ಮ ಕರ್ಕೊಂಡು ಬಂದರೆ ಬಹಳ ಅಪರೂಪಕ್ಕೆ ಕರ್ಕೊಂಡು ಬಂದಾರ. ಅವರು ಬಹಳ ಅತಿ ಅದ್ಭುತವಾಗಿ ನಮ್ಮನ್ನು ಅವ್ರು ಕರ್ಕೊಂಡು ಬಂದಾರ. ಅವರು ಸಾಮಾನ್ಯವಾಗಿ ಕರೆದುಕೊಂಡು ಬಂದಿಲ್ಲ. ಅವರು ಬರಬೇಕಾದ್ರೆ ಬಹಳ ವಿಚಾರ ಮಾಡಿ, ನಮ್ಮ ನಾಯಕಪುಡಿಯವರಾಗಲಿ, ಬಸವರಾಜ ಗುಳಸಂಖ್ಯೆ ಅವರಾಗಲಿ, ಉಮೇಶ್ ಹರಿವಾಳ ಅವರಾಗಲಿ, ಅವರಾಗಲಿ, ಐಸಿ ಅವರಾಗಲಿ, ಈ ವರ್ಷ ಅವ್ರು ಯಾಕೆ ನಮ್ಮನ್ನು ಕರ್ಕೊಂಡು ಬಂದಾರ ಅಂತಂದ್ರೆ, ಅವ್ರು ಏನು ನಿಮ್ಮನ್ನೆಲ್ಲ ಇಷ್ಟು ದೊಡ್ಡ ಪೆಂಡಾಲ ಹಾಕಿ ನಿಧುಗುಣಾನಂದ ಸ್ವಾಮೀಜಿ ಪ್ರವಚನ ಹೇಳ್ತಾರೆ ಅಂತ ಕರ್ಕೊಂಡು ಬಂದಿಲ್ಲ. ನಮ್ಮ ಊರಿನ ಜನ ಸ್ವಲ್ಪ ಶಾಂತಿ ಸೈರಣೆ ವಚನಗಳ ಮುಖಾಂತರ ಪರಿವರ್ತನೆ ಆಗಬೇಕು ಅಂತ ಅಪ್ಪಳು ಆರ್ತಿಗಳಿಂದಲೇ ಬಂದು ಮಠದಲ್ಲಿ ಸಾಷ್ಟಾಂಗ ಹಾಕಿ ಹೋದ್ರು ಬರಬೇಕೆಂಬುದು. ನಾ ಶ್ರಾವಣ ಮಾಸದಲ್ಲಿ ಪ್ರವಚನ ಹೇಳೋದಿದ್ದೆ, ಯಾಕಂದ್ರೆ ಮಳೆ ಬಹಳ ಇರ್ತದೆ, ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಸ್ವಲ್ಪ ಬಿಳಿ ಆನೆ ಇದ್ದಂಗೆ ನನಗೆಲ್ಲ ಶಿಸ್ತಿರಬೇಕು, ಯಾಕಂದ್ರೆ ಮತ್ತೆ ಇರೋ ತನಕ ಶಿಸ್ತಿರ್ಬೇಕಲ್ಲ. ಆದರೂ ಪೂಜ್ಯರ ಒಂದು ಅಪ್ಪಣೆ ಮೇರೆಗೆ ನನಗೆ ಬಂದಿದ್ದೇನೆ. ನಮ್ಮ ಯಮನಪ್ಪ ನಾಯಕೋಡಿಯವರಾಗಲಿ, ಬಸವರಾಜ ಗೊಳಸಲಿಯವರು, ಬಸವರಾಜ್ ಹಾರ್ಯಾಳ ಹಾರ್ಯಾಳ ಉಮೇಶ್ ಹಾರ್ಯಾಳ ಅವರು, ನಮ್ಮ ಉಮೇಶ್ ಬಸವರಾಜ ಹಾರ್ಯಾಳವರು, ಶೇಖರಗೌಡ ಪಾಟೀಲ್, ಓಲೇಕರ್ ಅವರು, ಚಿಕ್ಕೋಡ ಪಾಟೀಲ್, ಪವಾರ್, ವಾಡೇರ್, ನಮ್ಮ ಈ ವರ್ಷದ ಅಧ್ಯಕ್ಷ ಗೊಳಸಲಿ, ಶ್ರೀಧರ್ ತೆರಗಿ, ಹಾಗೆ ಕಾರ್ಯದರ್ಶಿಗಳು, ನಮ್ಮ ಶಿವಾನಂದ ಎಸ್ ಪಾಟೀಲ್ರವರು, ಈ ಬೆಂಡಾಲು ಈರಣ ಪಟ್ಟಣ ಶೆಟ್ಟಿಯವರು, ಎಷ್ಟೆಲ್ಲ ಕೆಲಸ ಮಾಡಿ ಇದನ್ನು ಮಾಡಿದ್ದಾರೆ. ಎಲ್ಲರೂ ಸೇರಿ ಮಾಡಿದ್ದೀರಿ, ಪ್ರವಚನ ಕೇಳದೇ ಇರುತ್ತೆ ಜನ. ಅದೇ ರೀತಿಯಲ್ಲಿ ಬಸವಣ್ಣನವರು ಕೊಟ್ಟ ಇಷ್ಟಲಿಂಗವನ್ನು ಬಸವನ ಬಾಗೇವಾಡಿಯಲ್ಲಿ ನಾವು 5,000 ಜನ ಲಿಂಗ ಪೂಜೆ ಮಾಡಿದಂಥದ್ದು ಗಿನ್ನಿಸ್ ದಾಖಲೆ ಆಗಬೇಕು. ಎಲ್ಲರೂ ಮನೆ ಬಿಟ್ಟು ಬರಬೇಕು, ನಿನ್ನ ಇದ್ದವರು ಬರಬೇಕು, ಪಲ್ಲಕ್ಕಿ ಎಷ್ಟು ಮುಖ್ಯವೋ ಲಿಂಗ ಪೂಜೆಯೋ